ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿಯಮಿತ ಬಂಗಾರಪೇಟೆಯ 14 ಶಾಖೆಗಳ ಗಣಕೀಕರಣ ಪೂರ್ಣಗೊಂಡ ಕಾರ್ಯಕ್ರಮವನ್ನು ಬಂಗಾರಪೇಟೆ ಪಟ್ಟಣದ ಸೈಯದ್ ಶಾದಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬ್ಯಾಂಕಿನ ಜಿಲ್ಲಾಧ್ಯಕ್ಷರಾದ ಬ್ಯಾಲಳ್ಳಿ ಗೋವಿಂದಗೌಡ ಮಾತನಾಡಿ, ಒಂದು ಕಾಲದಲ್ಲಿ ಅವನತಿಯ ಹಾದಿಯಲ್ಲಿದ್ದ ಈ ಬ್ಯಾಂಕು ಈಗ ಸಾವಿರಾರು ಮಹಿಳೆಯರಿಗೆ ಕೋಟ್ಯಾಂತರ ಸಾಲ ನೀಡುವ ಪರಿಸ್ಥಿತಿಯಲ್ಲಿದೆ. ಈ ಬ್ಯಾಂಕಿನ ಬೆಳವಣಿಗೆಗೆ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರ ಕೊಡುಗೆ ಅಪಾರವಾಗಿದೆ. ಕಾರ್ಯದರ್ಶಿಗಳು ಇನ್ನೂ ಹೆಚ್ಚಿನ ಕಾರ್ಯ ಮಾಡಬೇಕು. ಹೆಚ್ಚಿನ ಗ್ರಾಹಕರು ಖಾತೆ ತೆರೆದು ಉಳಿತಾಯ ಹಣವನ್ನು ಬ್ಯಾಂಕಿನಲ್ಲಿ ಇಡುವಂತೆ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಗ್ರಾಹಕರು ಹಣವನ್ನು ಡೆಪಾಸಿಟ್ ಮಾಡುವಂತೆ ಮಾಡಲು ಕಾರ್ಯದರ್ಶಿಗಳು ಕಾರ್ಯ ಪ್ರವೃತ್ತರಾಗಬೇಕು ಎಂದು ಹೇಳಿದ್ದಾರೆ. ಒಂದು ಸಹಕಾರಿ ಜೊತೆಗೆ ಕಮರ್ಷಿಯಲ್ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್ ವ್ಯತ್ಯಾಸದಲ್ಲಿ ಭಾವನೆ ಕಮರ್ಷಿಯಲ್ ಬ್ಯಾಂಕ್ ಅವರು ಏನ್ ನಿಧಿ ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಇಟ್ಕೊಡ್ತಾರೆ ಅಷ್ಟೇ ನಾವು ಏನಾದ್ರು ಶಕ್ತಿ ನಮಗೂ ಇರ್ತದೆ. ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಅಂತದ್ದೇನೋ ಕೊಟ್ಟಿದ್ದೇನ ನಮ್ಮ ಗಮನಕ್ಕಂದ್ರೆ ನಾನು ಅದನ್ನ ಅಳವಡಿಸ್ಕೊಳ್ಳಿ ನಮ್ಕೊಂಡು ಸಭೆಗೆ ಇಷ್ಟ. ಇನ್ನೊಂದು ರೈತರಿಗೆ ಬಾಣಿಗೆ ಅನುವಾಗಿ ಸಾಲ ಕೊಡ್ಬೇಕು ಅದೇ ನಾನು ಒಪ್ತೀನಿ. ಆರ್ಥಿಕವಾಗಿ ನಮ್ಗೆ ಶಕ್ತಿ ಆಗುತ್ತೆ. ಕಾರಣ ಏನಂದ್ರೆ ಸಾಲಕ್ಕೋಸ್ಕರ ಡಿ ಸಿ ಸಿ ಬ್ಯಾಂಕ್ ಅಂತಾರೆ. ದುಡ್ಡು ಕಾಸ್ತಿ ಲೈವೇ ರೋಡ್ ನಡೀತಾ ಇದೆ. ಯಾವ ನಡೀತಾ ಇದೆಯಾ? ನೂರಾರು ಕೋಟಿ ರೂಪಾಯಿ ಬರ್ತದೆ. ಆದ್ರೆ ನಮ್ಮ ನಮ್ಮ ಸೊಸೈಟಿ ಸಿಬ್ಬಂದಿರು ನಮ್ಮ ರೈತರು ಇನ್ನೊಬ್ರು ಹೋಗ್ಬಿಟ್ಟು ಇಲ್ಲ ಅದನ್ನ ತಿಳ್ಕೊಂಡು ನಮ್ಮ ಡಿ ಸಿ ಬ್ಯಾಂಕ್ ಇರ್ಬೇಕು ಅಂತ ಮನ್ಕೊಂಡ ಕಾರಣ ನಾವೇ ಹಿಂದೆ ಆದಂತ ತಪ್ಪುಗಳೆಲ್ಲ ಆಗ್ಬಿಡ್ತು. ನಮ್ಮ ನಮ್ಮ ನಮ್ಮಲ್ಲ ಒಂದ್ ಸರಿ ಒಂದು ಕುಟುಂಬದಲ್ಲಿ ಏನಾದ್ರೂ ಒಂದು ಘಟನೆ ನಡೆದ್ರೆ ನಾವು ಎಷ್ಟು ಒಳ್ಳೆ ತಂತ್ರ ನಡೀತಾ ಇದ್ರು ಆ ಘಟನೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಅಂತ ಕಪ್ಪು ಚುಕ್ಕೆ. ನಮಗೆ ಸಾಲ ಮಾತ್ರ ಡಿ ಸಿ ಸಿ ಬ್ಯಾಂಕ್ ಅಂತ ಬೇಕಾಗ್ತದೆ. ಮಿಕ್ಕದಲ್ಲಿ ಹಾಕೊಳಗೆ ವಾಣಿಜ್ಯ ಬ್ಯಾಂಕ್ ಇರುತ್ತೆ. ಆ ಮನೋಭಾವ ನಮ್ಮಲ್ಲಿ ಹೌದು. ಅದಕ್ಕೆ ಒಂದು ಆಗ್ತಾ ಇಲ್ಲ. ನನಗೆ ನಿಮ್ಮ ಪರಿಸ್ಥಿತಿ ನೀವೇನು ಹೇಳಿದ್ರು ನನಗೂ ರೈತರಾಗಿ ಗೊತ್ತಿದೆ. ಒಂದು ಎಕರೆಗೆ ಎರಡು ಎಕರೆ ಮೂರು ಎಕರೆ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಏನೂ ಆಗೋದಿಲ್ಲ. ಇವತ್ತು ಆಲೂಗಡ್ಡೆ ಮುಟ್ಟೆ ಮೂರು ಒಂದು 4 ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆಲೂಗಡ್ಡೆ ಮುಟ್ಟೆ ಕೋಳಿ ಗೊಬ್ಬರ ಬಂದು 25,000 ರೂಪಾಯಿ ಲೋಡ್ಗೆ ಎಲ್ಲ ಕಟ್ಟ ನಮ್ಗೆ ಗೊತ್ತಿದೆ. ಆದರೆ ಹಣಕಾಸು ಕಟ್ಟು ಎಲ್ಲಿ ಜನರಿಗೆ ಒಂದು ಭಾವನೆ ಇದೆ ಬದುಕಾಗ್ತದೆ ಬದುಕಾಗ್ತದೆ ಎರಡು ಜಿಲ್ಲೆ ಎಲ್ಲ ನನ್ನ ವರ್ಗಕ್ಕೆ ಕೇಳೋದೇನೆಂದರೆ ಡಿ ಸಿ ಸಿ ಬ್ಯಾಂಕಿಗೆ ಸರ್ಕಾರದ ದುಡ್ಡು ಕೊಟ್ಬಿಡ್ತಾರೆ ಅನ್ನೋ ಭಾವನೆ. ದಯವಿಟ್ಟು ಅದನ್ನು ತಲೆ ತೆಗೆದಾಕಿ ಯಾವುದೇ ಸರ್ಕಾರ ಒಂದು ನಯಾ ಪೈಸ ನಮ್ಮ ಬ್ಯಾಂಕ್ ಕೊಡೋದಿಲ್ಲ. ನಾವು ಅಫೆಕ್ಸ್ ಬ್ಯಾಂಕಲ್ಲಿ ಸಾಲ ಕೊಡಬೇಕು ಇಲ್ಲ ನಬಾಳ ಸಾಲ ಕೊಡಬೇಕು ಇಲ್ಲಾಂದ್ರೆ ಜನಗಳ ಡಿಪಾಸಿಟ್ನ ಮುದ್ದೈನ್ ಮಾಡಬೇಕು. ಎಲ್ಲ ಬ್ಯಾಂಕ್ಗಳ ಸಿಸ್ಟಮ್ ಅದೇ. ಕಮರ್ಷಿಯಲ್ ಬ್ಯಾಂಕ್ಗಳ ಸಿಸ್ಟಮ್ ಅದೇ. ನಮ್ಮ ಬ್ಯಾಂಕ್ಗಳ ಸಿಸ್ಟಮ್ ಅದೇ. ಯಾಕಂದ್ರೆ ನಮಗೆಲ್ಲ ಲೈಸೆನ್ಸ್ ಕೊಟ್ಟಿರೋದು ಅದಕ್ಕೆ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೆ. ದಯವಿಟ್ಟು ಬೇರೆ ಬೇರೆ ಬ್ಯಾಂಕಲ್ಲಿ ಡಿಪಾಸಿಟ್ ಇರುವಂತ ನಮ್ಮ ಗ್ರಾಹಕರು ಯಾರಿರ್ತಾರೆ ಅವ್ರು ಮನವರಿಸಿ ಡಿ ಸಿ ಸಿ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಪ್ಪ ಇಲ್ಲಿ ಇಲ್ಲಿ ಎಲ್ಲ ರೈತರು ಬಟ್ಟೆ ಇಲ್ಲಿ ಸಾಲ ಕೊಡುತ್ತೆ. ತಾವು ಮನಸ್ಸು ಮಾಡಿದ್ರೆ ತಮ್ಗೇನು ಕೊರಿಕೆ ಅದು ನೆರವೇರಿಸ್ಕೊಡ್ತಾರೆ ಈ ಸಭೆ ತಂತ. ಆಮೇಲೆ ನಮ್ಮ ಹುಡುಗ ಹೇಳಿದ್ರು ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ. ಈಗಾಗಲೇ ಹೆಸರು ಮಾಡ್ತೀವಿ ಮನೆ ಮೀಟಿಂಗಲ್ಲಿ ಏನೋ ಮನೆ ಮಗಳ ಹೆಸರು ಸೌಮ್ಯ ಎಲ್ಲ ಹೇಳ್ಬಿಟ್ಟು ಒಂದಲ್ಲ ಈ ಸಾವಿರ ಈ ಶಕ್ತಿ ಏನೇನು ಬರುತ್ತೆ ಒಂದೆಣ್ಣು 2 ಲಕ್ಷ ರೂಪಾಯಿ ಮಾಡ್ತಾರೆ ಅವಕಾಶ ಇದೆ. ಒಂದು ಹೆಣ್ಣು ಮಗುಗೆ ಅವು ಏನು ವ್ಯಾಪಾರ ಅಭಿವೃದ್ಧಿ ಮಾಡ್ತಾರೆ 2 ಲಕ್ಷ ಕೊಡೋದು ಅವಕಾಶ ಇದೆ. ಇವತ್ತು ಹೆಣ್ಣು ಮಕ್ಕಳನ್ನ ಆರ್ಥಿಕವಾಗಿ ನಾವು ಸಬಲ ಮಾಡೋದು ನಮ್ಮೆಲ್ಲ ಜವಾಬ್ದಾರಿ ಕೊಡ್ತೇವೆ ಅಂತ ಹಂತ ಹಂತವಾಗಿ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಇಷ್ಟೇ ಹೇಳೋದು ಇಷ್ಟಪಡೋದು.